ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ಸಾನ್ವಿ, ನಾನು ಮತ್ತೆ ನೀನು ಒಂದು ಬುಕ್ ಓದ್ತಾ ಇದ್ವಿ ಅಲ್ಲ, ಅದರಲ್ಲಿ ನ್ಯೂಟನ್ ಇದ್ದೇನೋ ಒಂದು ಕತೆ ಇತ್ತಲ್ಲ. ಹೌದು, ಆ ಕತೆನ ನನಗೆ ಸಹ ಹೇಳಿಯಲ್ಲ. ಹಾ, ಹೇಳ್ತೇವೆ. ಅದರದ್ದು ಹೇಗೆ ಇತ್ತದು ಕತೆ? ಫಸ್ಟಿಗೆ ಹೀಗಿತ್ತಲ್ಲ ನ್ಯೂಟನ್. ಹಾ, ನೆನಪಾಯ್ತು. ಈ ಕತೆ ಹೇಗಂದ್ರೆ, ನ್ಯೂಟನ್, ನಿನಗೆ ನ್ಯೂಟನ್ ಯಾರಂತ ಗೊತ್ತಾ? ಹೌದು, ಅವ್ರು ಗ್ರಾವಿಟೇಷನಲ್ ಫೋರ್ಸ್ ಅನ್ನು ಇದು ಮಾಡಿದ್ರಲ್ಲ. ಹೌದು, ಹಾ ಹೌದು. ಅವರ ಹತ್ರ ಒಂದು ನಾಯಿ ಇತ್ತು. ನಾಯಿ, ಅವರದ್ದು ಆ ನಾಯಿಯ ಹೆಸರು ಏನಿತ್ತಂದ್ರೆ, ಏನಿತ್ತದು ಹೆಸರು? ಡೈಮಂಡ್. ಹಾ, ಡೈಮಂಡ್. ಯಾಕೆ ಡೈಮಂಡ್ ಅಂದರೆ, ಆ ಡೈಮಂಡ್ ಅಂದರೆ ತುಂಬ ಪ್ರೆಷಿಯಸ್ ಅಲ್ಲ, ಅದು ಪ್ರೆಷಿಯಸ್. ಹಾಗೇನೆ ಆ ನಾಯಿ ಕೂಡ ಅವರಿಗೆ ತುಂಬ ಪ್ರೆಷಿಯಸ್ ಇತ್ತು. ಆ ನಾಯಿ ಅವರ ಹತ್ರ ತುಂಬ ಅವರೊಟ್ಟಿಗೆ ಇರ್ತಾ ಇತ್ತು. ಅವರು ಆ ನಾಯಿಯನ್ನು ತುಂಬ ಪ್ರೀತಿಸ್ತಾ ಇದ್ರು. ಅವ್ರು ಎಲ್ಲಿ ಹೋದರೂ ಕೂಡ ಆ ನಾಯಿ ಅವರೊಟ್ಟಿಗೆ ಇರ್ತಾನೆ ಇತ್ತು. ಹಾಗೆಯೇ ಒಂದು ದಿವಸ ಅವರು ಲ್ಯಾಬಿಗೆ ಹೋಗಬೇಕಾದ್ರೆ ಅವರ ನಾಯಿಯನ್ನು ಕೂಡ ಕರ್ಕೊಂಡು ಹೋದರು. ಮತ್ತು ಇದು ಏನಾಯ್ತದ್ದು? ಹಾಂ, ನೀನು ಹೇಳಿ. ನಾನು ಹೇಳ್ತೇನೆ. ನಾಯಿ ಸಹ ಅವನ ಜೊತೆಗೆ ಹೋಯಿತು ಆ ಲ್ಯಾಬಿಗೆ. ಹೋಗಿ ಅಲ್ಲಿ ನಿದ್ರೆ ಮಾಡಿತು ಒಂದು ಕೋಣೆಯಲ್ಲಿ. ಆ ನ್ಯೂಟನ್ ಅಲ್ಲಿ ರಿಸರ್ಚ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಯಾವುದೋ ಕೆಲಸಕ್ಕಂತೆ ಹೊರಗೆ ಹೋದ. ಆವಾಗ ನಾಯಿ ಎಚ್ಚರಿಕೆ ಆಗಿ ಅಲ್ಲಿ ಇಲ್ಲಿ ನೋಡಿತು. ಅಲ್ಲಿ ಇಲ್ಲಿ ಹೋಗುವಾಗ ಅಲ್ಲಿ ಒಂದು ಅವರ ಟೇಬಲಲ್ಲಿ ಅವರು 20 ವರ್ಷದ ರೆಕಾರ್ಡ್ ಮಾಡಿ ಇಟ್ಟಿದ್ರು. ರೆಕಾರ್ಡ್ ಮಾಡಿ ಇಟ್ಟದನ್ನು ಅವರೆಲ್ಲ ಬರೆದಿಟ್ಟಿದ್ರು ಆ ಟೇಬಲಲ್ಲಿ. ಫುಲ್ ತುಂಬಾ ಫೈಲ್ಸ್ ಎಲ್ಲ ಇತ್ತು. ಆ ಕಾಲದಲ್ಲಿ ಟ್ಯೂಬ್ ಲೈಟ್ ಎಲ್ಲ ಇರಲಿಲ್ಲ, ಹಾಗೆ ಅವ್ರು ಏನು ಮಾಡ್ತಾ ಇದ್ರು, ಕ್ಯಾಂಡಲನ್ನು ಇಡ್ತಾ ಇದ್ರು. ಈ ನಾಯಿ ಆಚೆ ಈಚೆ ಆಚೆ ಈಚೆ ಆಡ್ಲಿಕ್ಕೆ ಹೋಗ್ತಾ ಇತ್ತು. ಆ ಕೋಣೆಯಲ್ಲಿ ಫುಲ್ ಓಡಾಡ್ತಾ ಇತ್ತು. ಇಲ್ಲಿ ಮೇಲೆ ಕ್ಯಾಂಡಲ್ ಆ ಟೇಬಲ್ ಮೇಲೆ ಹಿಂಗೆ ಎರಡು ಕಾಲಲ್ಲಿ ಇದು ಮಾಡಿತ್ತು. ಎರಡು ಕಾಲಲ್ಲಿ ಇದು ಮಾಡುವಾಗ ಕ್ಯಾಂಡಲ್ ಬೀದ್ ಹೋಯಿತು. ಕ್ಯಾಂಡಲ್ ಬೀಳುವಾಗ ಏನಾಯಿತು, ಅಲ್ಲಿ ಅಲ್ಲಿ ಪೇಪರ್ಸ್ ಇಟ್ಟಿತ್ತಲ್ಲ, ಒಂದು ಸ್ವಲ್ಪ ಅದು ಇದು ಕ್ಯಾಂಡಲಿನ ಇದು ಬೆಂಕಿ ಇದಕ್ಕೆ ಪೂರ್ಣ ಪೇಪರ್ಗಳಿಗೆಲ್ಲ ತಾಗಿ ಅದು ಸುಟ್ಟು ಹೋಯಿತು. ಈ ನಾಯಿ ಇದನ್ನು ನೋಡಿ ಕೂಡಲೇ ಅವನೆಲ್ಲಿ ಯಾವ ಕೋಣೆಯಲ್ಲಿದ್ದ ಅದೇ ಕೋಣೆಗೆ ಹೋಗಿ ಮನೆಗೆ ಬಿಟ್ಟ. ನ್ಯೂಟನ್ ಬರುವಾಗ ಇಲ್ಲೆಲ್ಲ ಬೂದಿಯಾಗಿತ್ತು, ಇದೆಂಥ ಪೇಪರ್ಗಳೆಲ್ಲ ಬೂದಿಯಾಗಿತ್ತಲ್ಲ. ಆಮೇಲೆ ಈ ನಾಯಿ ನ್ಯೂಟನ್ ಬರುವಾಗ ಯಾವಾಗಲೂ ಸಹ ನಾಯಿ ಅವನ ಹಿಂದೆ ಓಡಾಡ್ತಿತ್ತು, ಅವನು ಬಂದರೆ ಪಾಲಲ್ಲಾಡಿಸ್ತು, ಹಾಗೆಲ್ಲ ಮಾಡ್ತಾ ಇತ್ತಲ್ಲ. ಇವತ್ತು ಈ ನಾಯಿ ಏನು ಮಾತಾಡಿದ್ರೆ ಸುಮ್ಮನೆ ಕುತ್ಕೊಂಡಿತ್ತು. ಆವಾಗ ನ್ಯೂಟನಿಗೆ ಗೊತ್ತಾಯಿತು, ಇದು ನಾಯಿ ಏನು ಮಾಡಿದೆ ಅಂತ. ಆವಾಗ ಅವನು ನಾಯಿ ಹತ್ರ ಹೋಗಿ ಹೇಳ್ತಾನೆ, ನೋಡು ಡೈಮಂಡ್, ನಿನಗೆ ನೀನು ಏನು ಮಾಡಿದ್ದಿ ಅಂತ ಗೊತ್ತಿಲ್ಲ. ಈಗ ನೀನೇನು ಮಾಡಿದ್ದಿ ಏನು ತೊಂದರೆ ಇಲ್ಲ, ಈಗ ಆದದ್ದು ಆಯಿತು, ನಮ್ಮ ಕೈಯಲ್ಲಿ ಏನಿಲ್ಲ. ಹಾಗೆ ಅವನ 20 ವರ್ಷದ ಇದನ್ನು ಇದು ಮಾಡಿದ ಅಂತ ವಾಪಸ್ ಶುರು ಮಾಡಿದ ಮಾಡಲಿಕ್ಕೆ. ಆದಷ್ಟು ಬೇಗ ಅವನು ಇದು ಮಾಡಲಿಕ್ಕೆ ಇದು ಮಾಡಿ ಬರೀಲಿಕ್ಕೆ ಅವನ 20 ವರ್ಷದ ಇದು ರಿಸರ್ಚ್ಗಳನ್ನು ವಾಪಸ್ ಬರೀಲಿಕ್ಕೆ ಶುರು ಮಾಡಿದ. ಈ ಕಥೆಯಿಂದ ನಮಗೆ ಏನು ಕಲೀಲಿಕ್ಕೆ ಸಿಗ್ತದಂದರೆ, ಆದದ್ದು ಈಗ ನೋಡಿ ನ್ಯೂಟನ್ ಕೂಡ ಹಾಗೇನೆ ಆದದ್ದಾಯಿತು, ಆದಷ್ಟು ನಾವು ಅದರಲ್ಲೇ ಕೊರಿತಾ ಇರಬಾರ್ದು. ಆದದ್ದಾಯ್ತಲ್ಲ, ಇನ್ನೇನು ಮಾಡಲಿಕ್ಕಾಗೋದಿಲ್ಲ, ಟೈಮ್ ವಾಪಸ್ ಅಂತೂ ಬರಲಿಕ್ಕಾಗೋದಿಲ್ಲ. ಹಾಗೆ ನಾವು ಆ ಇದು ರಿಸರ್ಚ್ ಅಥವಾ ಏನಾದರೂ ನಮ್ಮಿಂದ ಆದದ್ದನ್ನು ಅದನ್ನು ಆದಷ್ಟು ಬೇಗ ತಿದ್ಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ನಿನಗೆ ಈ ಕಥೆಯಿಂದ ಏನನ್ನಿಸ್ತದೆ? ನ್ಯೂಟನಿನ ಹಾಗೆ ನಾವು ಕೂಡ ನಿಲ್ಲಬಾರ್ದು. ಹಾ, ಕರೆಕ್ಟ್. ನಾವು ಕೂಡ ನಿಲ್ಲಬಾರ್ದು. ನಾವು ಈ ಇದೆಲ್ಲ ನಾನೀಗ ಎಷ್ಟೆಲ್ಲ ಕತೆ ಹೇಳಿದೆ, ಈಗ ಈ ಕಥೆಯಿಂದ ನಮ್ಗೆ ಏನು ಕಲೀಲಿಕ್ಕೆ ಸಿಗ್ತದೆ ಅದನ್ನು ನಾವು ಕೂಡ ಅಳವಡಿಸಿಕೊಳ್ಬೇಕು. ಮುಂದಿನ ಬಾರಿ ಇನ್ನೊಂದು ಕಥೆಯೊಂದಿಗೆ ಬರ್ತೇವೆ. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.